हाय फ्रेंड्स, इवत बंदु नानु अनबॉर्न बेबीस दु अमेजिंग फैक्ट्स अन्न निम्म जोते हंचकोता इदिनी। सो प्रेग्नेंसी इरबेकाद्रे मगु होटेल माडुवंतह अमेजिंग फैक्ट्स ಏನೇನು ಇರಬಹುದು, ಸೊ ಮಗುವಿನಲ್ಲಿ ನಡೆಯುವಂತಹ ವಿಶೇಷತೆ ಏನು, ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ನೋಡೋಣ. ಸೊ ಮಗು ಬಂದು ಹೋಟೆಲ್ ಏನೇನೆಲ್ಲ ಮಾಡುತ್ತೆ, ಹೇಗೆಲ್ಲ ಫೀಲ್ ಮಾಡುತ್ತೆ, ಮತ್ತು ಮಗುಗಾಗುವಂಥ ಆಶ್ಚರ್ಯ ವಿಷಯಗಳನ್ನೇನು, ಮತ್ತು ನಿಮ್ಮ ಮಗುಗೆ ನಿಜವಾಗ್ಲೂ ಫೀಲಿಂಗ್ಸ್ ಅನ್ನೋದು ಹೋಟೆಲೇ ಬಂದ್ಬಿಡತ್ತಾ, ಅಳೋದು ನಗೋದು, ಇದ್ರ ಬಗ್ಗೆ ಎಲ್ಲನೂ ಹೇಳ್ತೀನಿ ನಾನು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫಸ್ಟು ಎಗ್ ಫರ್ಟಿಲೈಟ್ ಆಗುತ್ತಲ್ಲ, ಸೊ ಇದು ಆಗುವಾಗ ಜಸ್ಟ್ ಒನ್ ಸ್ಪರ್ಮ್ ಕೌಂಟಿಂದ ಮಾತ್ರ ಎಗ್ ಫರ್ಟಿಲೈಟ್ ಆಗುತ್ತೆ. ಸೊ ಇದೊಂದು ಆಶ್ಚರ್ಯವಾದಂಥ ಸಂಗತಿ. ಸೊ 100,000 ಸ್ಪರ್ಮ್ಸ್ ಇದ್ದರೂ ಕೂಡ ಅದರಲ್ಲಿ ಒಂದು ಮಾತ್ರ ಬಂದು ವಿನ್ ಆಗುತ್ತೆ. ಸೊ ಅದು ಲೇಡೀಸ್ ಯುಟ್ರಸ್ಸಲ್ಲಿ ಬಂದು ಅದು ಅಂಡಾಣುವಿನ ಜೊತೆ ಸೇರಿ ಅದು ಒಂದು ಎಗ್ ಬಂದು ಫರ್ಟಿಲೈಟ್ ಆಗುತ್ತೆ. ಸೊ ಫರ್ಟಿಲೈಟ್ ಆಗಿ ಅದು ಬಂದು ನಿಮ್ಮ ಪಾಪುವಾಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದು ಬಂದು ತುಂಬ ಅದ್ಭುತವಾದಂಥ ವಿಷಯ. ನೆಕ್ಸ್ಟ್ ಬಂದು ಇದು ಆಗ್ತಿದ್ದ ಹಾಗೆಯೇ ನಿಮಗೆ ಇಂಪ್ಲ್ಯಾಂಟೇಷನ್ ಅನ್ನೋದು ನಡೆಯುತ್ತೆ. ಇಂಪ್ಲ್ಯಾಂಟೇಷನ್ ಅಂತಂದರೆ ಫಾರ್ಮ್ ಆಗಿರುವಂತಹ ಬೇಬಿ ನಿಮ್ಮ ಒಂದು ಗರ್ಭಕೋಶದಲ್ಲಿ ತನ್ನ ಸ್ಥಳವನ್ನು ಆಕ್ಯುಪೈ ಮಾಡ್ಕೋಬೇಕು. ಸೊ ಆಕ್ಯುಪೈ ಅಂತಂದರೆ ಆ ಗರ್ಭಕೋಶದಲ್ಲಿ ಒಂದು ಪ್ಲೇಸನ್ನು ಇಟ್ಕೊಂಡು ಅದು ಫಿಕ್ಸ್ ಆಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಸೊ ಈ ಟೈಮಲ್ಲಿ ನಿಮಗೆ ಲೈಟಾಗಿ ಬ್ಲೀಡಿಂಗ್ ಇರುತ್ತೆ, ಕೆಲವ್ರಿಗೆ ಸ್ಪಾಟಿಂಗ್ ಇಲ್ಲಾಂದರೆ ಬ್ಲೀಡಿಂಗ್ ಅಂತ ಹೇಳ್ತಾರೆ. ಸೊ ಇದಿರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನಿಮಗೇನಾದರೂ ಹೆವಿಯಾದಂಥ ಬ್ಲೀಡಿಂಗ್ ಇತ್ತು ಅಂತಂದರೆ ನೀವು ಹಾಸ್ಪಿಟಲಲ್ಲಿ ಹೋಗಿ ತೋರಿಸ್ಕೋಬೋದು. ಜಸ್ಟ್ ಅದು ಇಂಪ್ಲಾಂಟೇಷನ್ ಟೈಮಲ್ಲಿ ಅದಾಗುವಂಥ ಒಂದು ಪ್ರಾಸೆಸ್. ನೆಕ್ಸ್ಟ್ ಅಮೇಝಿಂಗ್ ಥಿಂಗ್ ಏನಪ್ಪ ಎರಡನೇದು ಅಂತಂದರೆ 24 hours ಆಗುತ್ತೆ ಎಗ್ ಫರ್ಟಿಲೈಟ್ ಆಗೋದಕ್ಕೆ, ಅದು ಒಂದು ದೊಡ್ಡ ವಿಷಯ. ಮೂರನೇದು ಬಂದು ಕೆಲವ್ರಿಗೆ ಬಂದು ಐಡೆಂಟಿಕಲ್ ಟ್ವಿನ್ಸ್ ಆಗಬಹುದು, ಕೆಲವ್ರಿಗೆ ಬಂದು ಜಸ್ಟ್ ಐಡೆಂಟಿಕಲ್ ಟ್ವಿನ್ಸ್ ಅಂತಂದರೆ ನೋಡೋದಕ್ಕೆ ಒಂದೇ ಥರ ಇರ್ತಾರೆ, ಕೆಲವು ಬಂದು ನಾನ್ ಐಡೆಂಟಿಕಲ್ ಟ್ವಿನ್ಸ್ ಆಗಿರ್ತಾರೆ. ಸೊ ಬಂದು ಅಂದರೆ ಸಪರೇಟ್ ಸ್ಪರ್ಮ್ಸ್ ಫರ್ಟಿಲೈಸ್ ಆಗುವಾಗ 2 separate ಎಗ್ಸಲ್ಲಿ ಅದು ನಾನ್ ಐಡೆಂಟಿಕಲ್ ಟ್ವಿನ್ಸ್ ಆಗುತ್ತೆ. ಒಂದೇ ಎಗ್ಗಲ್ಲಿ 1 sperm ಸೇರಿ ಆ ಎಗ್ಸು ಎರಡಾದಾಗ ಅದು ಐಡೆಂಟಿಕಲ್ ಟ್ವಿನ್ಸ್ ಆಗಿ ಒಂದೇ ಥರ ನೋಡೋದಕ್ಕೆ ಇರ್ತಾರೆ. ನೆಕ್ಸ್ಟ್ ಬಂದು ಬಾಯ್ ಆಗಲಿ ಗರ್ಲ್ ಆಗಲಿ ಇದೆಲ್ಲ ನಮಗೆ ಗೊತ್ತಾಗೋದೇ 3 months ಆಫ್ಟರ್. ಸೊ ಅಲ್ಲಿವರೆಗೂ ಯಾವುದು ಗೊತ್ತಾಗಲ್ಲ. ಬಟ್ ಏನಿದ್ರೂ ಇದು ನಮ್ಮ ಇಂಡಿಯಾದಲ್ಲಿ ಅಂದರೆ ಜೆಂಡರ್ ಪ್ರಿಡಿಕ್ಷನ್ ಬಂದು ಇಲ್ಲ. ಸೊ ಹಾಗಾಗಿ ನೀವು ಅದನ್ನು ಕೇಳೋಕ್ಕೂ ಹೋಗೋ ಹಾಗಿಲ್ಲ, ಕೇಳಲೂಬಾರ್ದು. ಆ್ಯಂಡ್ ನೆಕ್ಸ್ಟು 6 weeks ಮಗುವಿನ ಹಾರ್ಟ್ ಬೀಟ್ ಬಂದು ಸ್ಟಾರ್ಟ್ ಆಗುತ್ತೆ. ಸೊ 6 weeks ಅಲ್ಲಿವರೆಗೂ ಹಾರ್ಟ್ ಬೀಟ್ ಅನ್ನೋದು ಇರೋದಿಲ್ಲ. 6 weeks ಆಫ್ಟರು ಹಾರ್ಟ್ ಬಂದು ತನ್ನ ಕೆಲಸವನ್ನು ಮಾಡೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 6 weeks ಬಂದು ನಿಮ್ಮ ಮಗುವಿನ ಸೈಜ್ ಎಷ್ಟಿರಬಹುದು, ಒಂದು ಪ್ಲಮ್ ಒಂದು ಹಣ್ಣಿನ ಒಂದು ಶೇಪಲ್ಲಿ ಚಿಕ್ಕ ಸೈಜಲ್ಲಿ ಮಗುವಿನ ಶೇಪ್ ಇರುತ್ತೆ. ಆಲ್ರೆಡಿ ಯುಟ್ರಸ್ ಕೂಡ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಶುರು ಆಗಿರುತ್ತೆ 6 weeks. ಆ್ಯಂಡ್ ನೆಕ್ಸ್ಟ್ 8 weeks ಏನಾಗಬಹುದು ಅಂತಂದರೆ ಮಗು ಬಂದು ಸಣ್ಣದಾದಂಥ ಒಂದು ಪಾಪುವಾಗಿಯೇ ಬದಲಾಗಿರುತ್ತೆ. ಸೊ ಅದು ನಮಗೆ ಅಷ್ಟೊಂದು ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. 10th week ಮಗು ಏನು ಮಾಡಬಹುದು, ಸೊ 10th week ನಮ್ಮ ಟಚ್ಗೆ ಮಗು ರೆಸ್ಪಾಂಡ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟು ನೀವು ಟಮೀಸೆಲ್ಲ ನೀವು ಟಚ್ ಮಾಡುವಾಗ ಮಗುಗದು ಗೊತ್ತಾಗುತ್ತೆ. ನೆಕ್ಸ್ಟ್ ಮೇಜರ್ ಪಾಯಿಂಟ್ ಏನಪ್ಪ ಅಂತಂದರೆ 10th weekಗೆಲ್ಲನೂ ಮಗುವಿನ ಆರ್ಗನ್ಸ್ ಇನ್ಕ್ಲೂಡಿಂಗ್ ಹಾರ್ಟ್ ಆಗ್ಬೋದು, ಲಂಗ್ಸ್ ಆಗ್ಬೋದು, ಕಿಡ್ನಿ ಆಗ್ಬೋದು, ಬ್ರೈನ್ ಆಗ್ಬೋದು, ಇಂಟೆಸ್ಟೈನ್ಸ್ ಆಗ್ಬೋದು, ಇದೆಲ್ಲನೂ ಫುಲ್ಲಾಗಿ ಫಂಕ್ಷನ್ ಆಗೋದಕ್ಕೆ ಶುರು ಆಗಿರುತ್ತೆ 10th weekಲ್ಲಿ. ಸೊ ಆಗ ಮಗು ಜಸ್ಟ್ ಸೀರಿಯಸ್ ಆಗಿ ಗ್ರೋ ಆಗಿದ್ರೆ ಸಾಕು, ಇನ್ನು ಮಿಕ್ಕಿದ್ದ ಅವಶ್ಯಕತೆ ಅಷ್ಟಾಗಿ ಫುಲ್ ಆಗಿರುತ್ತೆ. ಅಂದರೆ ಮಗುವಿನ ಒಂದು ಆರ್ಗನ್ ಡೆವಲಪ್ಮೆಂಟ್ ಫುಲ್ ಆಗಿರುತ್ತೆ, ಇನ್ನು ಜಸ್ಟ್ ಏನಿದ್ರೂ ಗ್ರೋತ್ ಆಗಬೇಕಷ್ಟೆ. ನೆಕ್ಸ್ಟು 12th week ಬಂದು ಮಗುವಿನ ಟೀತ್, ಜಾ, ಇದು ಗಮ್ಸ್ ಇದೆಲ್ಲನೂ ಚೆನ್ನಾಗಿನ ಇಂಪ್ರೂವ್ಮೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಮಗುವಿನ 13th week ಯುನಿಕ್ ಆಗಿ ಮಗುಗೆ ಫಿಂಗರ್ ಪ್ರಿಂಟ್ಸ್ ಬಂದಿರುತ್ತೆ. ಓನ್ ಇನ್ ಯುನಿಕ್ ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತಾರೆ. ಸೊ ಇದು ಬಂದು 13th week ಮಗುವಿನ ಕೈ ಕಾಲುಗಳಲ್ಲಿ ನಾವು ಫಿಂಗರ್ ಪ್ರಿಂಟ್ಸನ್ನು ನೋಡ್ಬೋದು. ನೆಕ್ಸ್ಟ್ ಏನಾಗಬಹುದು, ಐಬ್ರೋ ಮತ್ತು ಐಲ್ಯಾಷಸ್, 14th week ಆ ಟೈಮಲ್ಲಿ ಐಲ್ಯಾಷಸ್ ಇದೆಲ್ಲನೂ ಮಗುಗೆ ಉತ್ಪತ್ತಿ ಆಗಿರುತ್ತೆ, ಹೇರ್ ಡೆವಲಪ್ಮೆಂಟ್ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ 20th week ಒಂದು ಲಿಟ್ಲ್ ಪಾಪು, ಲಿಟ್ಲ್ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ಮಗು ಎಲ್ಲ ಡೆವಲಪ್ಮೆಂಟು ಆಗಿ ಜಸ್ಟ್ ಇನ್ನೇನು ಗ್ರೋತ್ ಆಗಬೇಕು ಅಷ್ಟೇ, ಇನ್ನೇನು ಇಲ್ಲ, ಅಷ್ಟರ ಮಟ್ಟಿಗೆ ಮಗು ರೆಡಿ ಆಗಿರುತ್ತೆ. ಸೊ 21st week ಬಂದು ಮಗುವಿನ ಲೆಂತ್ ವೆಯ್ಟ್ ಎಷ್ಟಿರ್ಬೋದು ಅಂದರೆ ಒಂದು ಬನಾನಾ ಅಷ್ಟು ವೆಯ್ಟ್ ಮತ್ತು ಲೆಂತು ಇರುತ್ತೆ.
ಅಂದರೆ 24 ವೀಕ್ಸಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗಿರುತ್ತೆ. ನೀವು ಮಾಡುವಂಥ ಕೆಲವೊಂದು ವಿಷಯ ಎಲ್ಲ ಬ್ರೈನ್ ಬಂದು ಮಗುಗೆ ಎಲ್ಲನೂ ಸ್ಟೋರ್ ಆಗಿರುತ್ತೆ. ಸೊ ನೀವೇನು ಊಟ ಮಾಡ್ತೀರಾ, ನೀವೇನು ಮಾತಾಡ್ತೀರಾ, ನೀವೇನು ಮ್ಯೂಸಿಕ್ ಕೇಳಿರ್ತೀರಾ, ಪಾಪು ಹೊರಗಡೆ ಬಂದಮೇಲೆ ಅದು ರಿಮೆಂಬರ್ ಆಗಿ ಸ್ವಲ್ಪ ಗಮನಿಸೋದಕ್ಕೆ ಶುರು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 24 ವೀಕಲ್ಲಿ ಒಂದು ದೊಡ್ಡ ಮೈಲ್ ಸ್ಟೋನ್, ಸೊ 6 ಮಂತ್ ಅನ್ನೋದು. ಸೊ ಈ ಟೈಮಲ್ಲಿ ಮಗು ಹೊರಗಡೆ ಬಂದರೂ ಕೂಡ ಅರೌಂಡಾಗಿ 39% ಅಷ್ಟು ಸರ್ವೈವ್ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಪಾಪು ಹುಟ್ಟಿದ್ರು ಕೂಡ 100 to 39% ಚಾನ್ಸ್ ಇದೆ ಮಗು ಬಂದು ಸರ್ವೈವ್ ಆಗೋದಕ್ಕೆ. ಅಂದರೆ ಅಷ್ಟರ ಮಟ್ಟಿಗೆ ಮಗುವಿನ ಎಲ್ಲ ಒಂದು ಡೆವಲಪ್ಮೆಂಟ್, ಲಂಗ್ಸ್ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಮಗುಗೆ ನೆಕ್ಸ್ಟು ಫೀಲಿಂಗ್ಸ್ ಬಂದು ಮಗುಗೆ ಹಿಕಪ್ಸ್ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಮಗುಗೆ ಹಿಕ್ಕಳು ಅಂತ ಹೇಳ್ತೀವಲ್ಲ, ಬಿಕ್ಕಳಿಕೆ, ಅದು ಬರೋಕ್ಕೆ ಶುರು ಆಗುತ್ತೆ. 6 ಮಂತ್ ಆಫ್ಟ್ರಲ್ಲಿ ಮಗು ಚೆನ್ನಾಗಿ ಬಿಕ್ಕಿಸೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟು ನೀವು ಕುಡಿಯುವಂತಹ ಊಟ, ಕುಡಿಯುವಂಥ ಜ್ಯೂಸ್ ಆಗ್ಬೋದು, ತಿನ್ನುವಂಥ ಊಟ ಆಗ್ಬೋದು, ಇದ್ರದ್ದೆಲ್ಲ ಟೇಸ್ಟು ಮಗುಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಮೇಝಿಂಗ್ ಫ್ಯಾಕ್ಟ್ಸ್ ಏನಪ್ಪ ಅಂದರೆ ಮಗುವಿನ ಕಣ್ಣು ಕೂಡ ಓಪನ್ ಆಗುತ್ತೆ. ಅದು ಕೂಡ ಒಂದು ಅಮೇಝಿಂಗ್ ಆದಂಥ ವಿಷಯ. ಸೊ ಇದನ್ನು ನೀವು ಮರೆಯೋಕ್ಕೆ ಹೋಗಬೇಡಿ. ಮಗು ಬಂದು ಕಣ್ಣು ಓಪನ್ ಮಾಡೋದು, ಬಾಯಿ ಓಪನ್ ಮಾಡೋದು, ಮತ್ತು ಕೇಳಿಸ್ಕೊಳ್ಳೋದು, ಇದೆ ರಿಯಾಕ್ಟ್ ಆಗೋದು, ಇದೆಲ್ಲನೂ ಚೆನ್ನಾಗಿ 24 ವೀಕ್ಸ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದು ವಿಷಯ ಏನಂದರೆ ನಿಮ್ಮ ಹೊಟ್ಟೆ ಮೇಲೆ ಏನಾದರೂ ಲೈಟ್ ಬಿದ್ದಾಗ ಮತ್ತು ಏನಾದರೂ ಸದ್ದುಗಳಾಗೋವಾಗ ಸುತ್ತ ಸದ್ದಾಗ್ತಾ ಇದೆ ಅಂದರೆ ಅದು ಮಗುಗೆ ಚೆನ್ನಾಗೇ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಮರಿಲೇಬಾರ್ದು. ಸೊ ನೀವು ಜೋರಾಗಿ ಏನಾದರೂ ಕಿರ್ಚಿದಾಗ ಅತ್ತಾಗ್ಲು, ಇಲ್ಲ ಏನಾದರೂ ಸೌಂಡ್ ನಾಯ್ಸ್ ಆಯಿತು ಅಂದರೆ ಮಗುಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಮಗು ಮಲಗಿರೋ ಮಗು ಕೂಡ ಹೊಟ್ಟೆಲೆ ಎದ್ದೋಳುತ್ತೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ನೀವೇನಾದರೂ ನೆಗೆಟಿವ್ ಆಗಿ ಥಾಟ್ ಥಿಂಕಲ್ಲಿ ಇದ್ದೀರಾ ಅಂದರೆ ಮಗು ಅಳುತ್ತೆ ಅಂತ ಕೂಡ ಹೇಳ್ತಾರೆ. ಈಗ ರಿಸರ್ಚ್ ಮಾಡಿದರೆ ಮಗು ಅಳುತ್ತೆ ನಗುತ್ತೆ ಕೂಡ ಹೊಟ್ಟೆಲಿ ಅಂತ. ಆ್ಯಂಡ್ ನೆಕ್ಸ್ಟು ಇನ್ನೇನಪ್ಪ ಅಂತಂದರೆ ಒಂದು ದೊಡ್ಡ ವಿಷಯ ಬಂದು ನಿಮ್ಮ ಒಂದು ಎಕ್ಸ್ಟ್ರಾ ಆರ್ಗನ್ ಅಂತ ಹೇಳ್ತೀವಿ. ಪಾಪು ಬೆಳವಣಿಗೆ ಹಾಕ್ತಿದ್ದಾಗೆ ಪಾಪು ಜೊತೆನೇ ಎಕ್ಸ್ಟ್ರಾ ಆರ್ಗನ್ ಬಂದು ಪ್ಲ್ಯಾಸೆಂಟಾ. ಸೊ ಪ್ಲ್ಯಾಸೆಂಟಾ ಬಂದು 40 ವಾರಗಳ ಒಳಗಡೆ ಬಂದು 2-3 ಸೆಂಟಿಮೀಟರಷ್ಟು ಥಿಕ್ನೆಸ್ ಆಗಿರುತ್ತೆ. ಜೊತೆಗೆ ವೆಯ್ಟ್ ಕೂಡ 650 ಗ್ರಾಮ್ ಅಷ್ಟು ಇರುತ್ತೆ. ಯಾವುದಂದರೆ ನಮ್ಮ ಒಂದು ಪ್ಲ್ಯಾಸೆಂಟಾ ಪಾಪು ಜೊತೆ ಇರುತ್ತಲ್ಲ, ಅದೇ ನಮಗೆ ನಮ್ಮ ಪಾಪುಗೆ ಎಲ್ಲ ಒಂದು ನ್ಯೂಟ್ರಿಷನ್ಸನ್ನು ಬಂದು ಸಪ್ಲೈ ಮಾಡೋದು. ಸೊ ಅದೊಂದು ಲಾರ್ಜ್ ಡಿನ್ನರ್ ಪ್ಲೇಟ್ ಅಷ್ಟು ಅಗಲ ಆಗಿರುತ್ತೆ. ಸೊ 2-3 ಸೆಂಟಿಮೀಟರಷ್ಟು ಥಿನ್ ಆಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಇನ್ನೇನೂ ಇಲ್ಲ, ಇಷ್ಟೆಲ್ಲ ಬೆಳವಣಿಗೆ ಆಗಿರುವಂಥ ಮಗುವಿನ ಒಂದು ಹುಟ್ಟುವಿಕೆಗೋಸ್ಕರ ನೀವು ವೆಯ್ಟ್ ಮಾಡಬೇಕು. ಸೊ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಎಲ್ಲ ಡೆವಲಪ್ಮೆಂಟ್ ಕೂಡ ನಿಮ್ಮ ಮಗುಗೆ ನಡೆದಿರುತ್ತೆ. ಈ ಟೈಮಲ್ಲಿ ಬಂದು ಆದಷ್ಟು ಹೆಲ್ದಿಯಾಗಿರಿ, ಹೆಲ್ದಿಯಾದಂಥ ಫುಡ್ಡನ್ನು ತೊಗೊಳ್ಳಿ, ವಾಕಿಂಗ್ ಮಾಡಿ, ಚೆನ್ನಾಗಿ ಮಗು ಕಿಕ್ ಮಾಡಿಲ್ಲ ಅಂತಂದರೆ ನೀವು ಸ್ವೀಟ್ ಆಗಿರೋ ಜ್ಯೂಸಸ್ ತೊಗೊಳ್ಳಿ, ಮತ್ತು ವಾಕಿಂಗ್ ಮಾಡಿ, ಫ್ರೆಶ್ ಹೇರನ್ನು ಬ್ರೀತ್ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಆ್ಯಂಡ್ ನೆಕ್ಸ್ಟು ನೀವು ಬಟರ್ಫ್ಲೈ ಎಕ್ಸಸೈಸ್ ಇದೆಲ್ಲ ಮಾಡ್ಬೋದು. ಸೊ ನೋಡಿ, ನಾರ್ಮಲ್ ಡೆಲಿವರಿ ಆಗುವಾಗ ಈ ರೀತಿ ಹೊರಗಡೆ ಪಾಪು ಜೊತೆನೇ ಪ್ಲೆಸೆಂಟಾಗಿ ಕೂಡ ಬಂದುಬಿಡುತ್ತೆ. ಸೊ ಅಷ್ಟು ದೊಡ್ಡದಾಗಿರುತ್ತೆ ಅದು, ಅಷ್ಟು ಸಾಮಾನ್ಯವಾಗಿ ನೋಡೋದಕ್ಕೆ ಬಿಡಲ್ಲ ನಮ್ಮನ್ನು. ಬಟ್ ಏನಿದ್ರೂ ಪಾಪು ಹೊರಗಡೆ ಬಂದಾಗ ಅದನ್ನು ರಿಮೂವ್ ಮಾಡಿಬಿಡ್ತಾರೆ. ಸೊ ಅದು ಗರ್ಭಕೋಶದಲ್ಲೇ ಇರೋದಿಲ್ಲ, ಅದು ಹೊರಗಡೆ ಪಾಪು ಜೊತೆನೇ ಹೊರಗಡೆ ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋಯಿಂದ ನೀವು ಅಮೇಝಿಂಗ್ ಥಿಂಗ್ಸ್ ನಿಮ್ಮ ಅನ್ಬೋರ್ನ್ ಬೇಬಿ ಬಗ್ಗೆ ತಿಳ್ಕೊಂಡಿರ್ತೀರ. ಸೊ ಆರಾಮಾಗಿರಿ, ಸೇಫ್ ಆಗಿರಿ, ಆ್ಯಂಡ್ ನೆಕ್ಸ್ಟ್ ಪಾಸಿಟಿವ್ ಆಗಿರಿ. ಪಾಸಿಟಿವ್ ಥಿಂಕಿಂಗ್ ತುಂಬ ಮುಖ್ಯ. ಟೇಕ್ ಕೇರ್, ಬಾಯ್.